नमस्कार न्यूज 18 ಗೆ ಸ್ವಾಗತ ನಾನು ಚೈತ್ರರಾಜ್ ಕೋಲಾರದಲ್ಲಿ ಮೆಡಿಕಲ್ ಶಾಪ್ ಗಳ ಮೇಲೆ ದಾಳಿ ನಡೆಸಲಾಗಿದೆ ಸೈಬರ್ ಕ್ರೈಮ್ ಪೊಲೀಸರು ಅಧಿಕಾರಿಗಳಿಂದ ರೇಡ್ ಮಾಡಲಾಗಿದೆ ಮತ್ತೇರಿಸುವ ಮಾತ್ರೆಗಳು ಸಲ್ಯೂಷನ್ ಮಾರಾಟ ಮಾಡುತ್ತಾ ಇದ್ರು ಅನ್ನುವಂತ ಆರೋಪದ ಮೇಲೆ ಈಗ ಸೈಬರ್ ಕ್ರೈಮ್ ಪೊಲೀಸರು ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಕೋಲಾರದಲ್ಲಿ ಮೆಡಿಕಲ್ ಶಾಪ್ ಗಳ ಮೇಲೆ ಸೈಬರ್ ಕ್ರೈಮ್ ಪೊಲೀಸರು ಹಾಗೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ನಂಜುಂಡೇಶ್ವರ ಹಾಗೂ ಶ್ರೀಕಾರ್ ಮೆಡಿಕಲ್ ಸ್ಟೋರ್ ಮೇಲೆ ಈಗ ರೇಡ್ ಮಾಡಿರುವಂತದ್ದು ಕೆಲ ಯುವಕರನ್ನ ವಶಕ್ಕೆ ಪಡೆದು ಸೈಬರ್ ಕ್ರೈಮ್ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಔಷಧಿ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳಿಂದ ದಾಳಿ ಸಹ ಮಾಡಲಾಗಿದೆ ನಂಜುಂಡೇಶ್ವರ ಹಾಗೂ ಶ್ರೀಕಾರ್ ಮೆಡಿಕಲ್ ಸ್ಟೋರ್ ನಲ್ಲಿ ಮತ್ತೇರಿಸುವಂತ ಮಾತ್ರೆಗಳು ಹಾಗೆ ಸಲ್ಯೂಷನ್ ಅನ್ನ ಮಾರಾಟ ಮಾಡುತ್ತಿದ್ದಾರೆ ಅನ್ನುವಂತ ಆರೋಪದ ಮೇಲೆ ಈಗ ದಾಳಿಯನ್ನ ನಡೆಸಲಾಗಿದೆ ಶ್ಯಾಮಲಾ ಹಾಗೂ ಸೈಬರ್ ಕ್ರೈಮ್ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ನಡೆಸಿ ದಾಳಿಯನ್ನ ಮಾಡಲಾಗಿದೆ ಕೆಲ ಯುವಕರನ್ನ ವಶಕ್ಕೆ ಪಡೆದು ಸೈಬರ್ ಕ್ರೈಮ್ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಔಷಧಿ ನಿಯಂತ್ರಣ ಇಲಾಖೆಯ ಅಧಿಕಾರಿಗಳಿಂದ ಕೂಡ ದಾಳಿಯನ್ನ ನಡೆಸಲಾಗಿದೆ ಈ ಮೆಡಿಕಲ್ ಶಾಪ್ ಅಂದ್ರೆ ನಂಜುಂಡೇಶ್ವರ ಹಾಗೂ ಶ್ರೀಕಾರ್ ಮೆಡಿಕಲ್ ಸ್ಟೋರ್ ನಲ್ಲಿ ಮತ್ತೇರಿಸುವಂತ ಮಾತ್ರೆಗಳು ಹಾಗೆ ಸಲ್ಯೂಷನ್ ಅನ್ನು ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪದ ಬೆನ್ನಲ್ಲೇ ದಾಳಿಯನ್ನ ನಡೆಸಲಾಗಿದೆ ಶಾಸಕ ಮುನಿರತ್ನಗೆ ಬಿಬಿಎಂಪಿ ಬಿಗ್ ಶಾಕ್ ಕೊಟ್ಟಿದ್ಯಾ ಆರ್ಆರ್ ನಗರದ 9 ವಾರ್ಡ್ಗಳ ಬಿಲ್ ಗೆ ತಡೆ ಹಿಡಿಯಲಾಗಿದೆ ಬಾಕಿ ಬಿಲ್ ತಡೆ ಹಿಡಿದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಶಾಸಕ ಮುನಿರತ್ನಗೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು ಬಿಬಿಎಂಪಿ ಇಂದ ಆರ್ಆರ್ ನಗರದ 9 ವಾರ್ಡ್ಗಳ ಬಿಲ್ ಗೆ ತಡೆ ಹಿಡಿಯಲಾಗಿದೆ ಬಾಕಿ ಬಿಲ್ ತಡೆ ಹಿಡಿದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಆರ್ಆರ್ ನಗರದಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಿತ್ತು ಕಾಮಗಾರಿ ಮಾಡಿಸದೆ ಬಿಲ್ ಕೇಳಿದ ಆರೋಪ ಹಿನ್ನೆಲೆ ತನಿಖೆ ನಡೆಯತಾ ಇರೋ ಕಾರಣಕ್ಕೆ ಬಿಲ್ ಗೆ ತಡೆ ಹಿಡಿಯಲಾಗಿದೆ ಎರಡನೇ ಕಂತಿನಲ್ಲಿ ಒಟ್ಟು 73.7 ಕೋಟಿ ರೂಪಾಯಿ ಬಿಡುಗಡೆಗೆ ಬಿಬಿಎಂಪಿ ಅನುಮೋದನೆಯನ್ನ ಕೊಟ್ಟಿತ್ತು 2021 ರ ಅಕ್ಟೋಬರ್ ತಿಂಗಳ ಕಾಮಗಾರಿ ಬಿಲ್ ಬಿಡುಗಡೆ ಮಾಡಿದೆ ಈ ಅವಧಿಯಲ್ಲಿ ಆಕಿರುವ ಕಾಮಗಾರಿಗಳ ಪೈಕಿ ಎಸ್ಐಟಿ ತನಿಖೆಗೆ ಒಳಪಟ್ಟಿರುವ ಕಾಮಗಾರಿಗಳ ಬಿಲ್ ತಡೆ ಹಿಡಿದಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಇದರ ಹೊರತಾಗಿ ಉಳಿದೆಲ್ಲ ಬಿಲ್ ಕ್ಲಿಯರ್ ಮಾಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ऐसे बगे ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆಶಿಕ್ ಮುಲ್ಕಿ ಆರ್ಆರ್ ನಗರದಲ್ಲಿ ಅಕ್ರಮದ ಆರೋಪ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಬಿಲ್ ಗಳನ್ನ ತಡೆ ಹಿಡಿಯಲಾಗಿತ್ತು ಈಗ ಎಸ್ಐಟಿ ತನಕಿಗೆ ಒಳಪಟ್ಟಿರುವಂತ ಬಿಲ್ ಗಳನ್ನ ಹೊರತುಪಡಿಸಿದ್ರೆ ಮಿಕ್ಕಿದಂತ ಬಿಬಿಎಂಪಿ ಬಿಲ್ ಗಳನ್ನ ಕ್ಲಿಯರ್ ಮಾಡಿದ್ಯಾ ಈ ಬಗ್ಗೆ ಏನು ಅಪ್ಡೇಟ್ ಸಿಗ್ತಾರೆ ಚೈತ್ರ ಇದೀಗ ಬಿಬಿಎಂಪಿ ತನ್ನ ಎರಡನೇ ಕಂತಿನ ಆ ಮೊತ್ತವನ್ನ ಬಿಲ್ ಬಾಕಿ ಏನು ಉಳಿಸಿಕೊಂಡಿತ್ತು ಗುತ್ತಿಗೆದಾರರಿಗೆ ಅದನ್ನ ಬಿಬಿಎಂಪಿ ಬಿಡುಗಡೆಯನ್ನ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಆರ್ಆರ್ ನಗರ ಅಂದ್ರೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಸುಮಾರು 9 ವಾರ್ಡ್ಗಳ ಬಿಲ್ ಅನ್ನ ಇದೀಗ ತಡೆಹಿಡಿದಿರುವಂತದ್ದು ಈ ಮೂಲಕವಾಗಿ ಮತ್ತೊಂದು ಶಾಕ್ ಅನ್ನ ಅಲ್ಲಿನ ಸ್ಥಳೀಯ ಶಾಸಕರಾಗಿರುವಂತ ಮುನಿರತ್ನ ಅವರಿಗೆ ಸರ್ಕಾರ ಕೊಟ್ಟಿದ್ದು ಈಗಾಗಲೇ ಆರ್ಆರ್ ನಗರವನ್ನ ಸಾಕಷ್ಟು ಬಾರಿ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತ ಡಿ ಕೆ ಶಿವಕುಮಾರ್ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಲ್ಲಿರುವಂತಹ ಬಿಬಿಎಂಪಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡುವಂತದ್ದಾಗಿರ್ಬೋದು ಅಥವಾ ಅಲ್ಲಿ ಈ ಒಂದು ಸ್ಥಳೀಯ ಶಾಸಕರಿಗೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಅಧಿಕಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಏನು ಅಲ್ಲಿಂದ ವರ್ಗಾವಣೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಈ ಬಾರಿ ಇದೀಗ ಬಿಲ್ ಬಂದ್ರೆ ಗುತ್ತಿಗೆದಾರರ ಬಿಲ್ ಅನ್ನ ಬಿಡುಗಡೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಆರ್ಆರ್ ನಗರವನ್ನ ಟಾರ್ಗೆಟ್ ಮಾಡಿರುವಂತದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈಗಾಗಲೇ 73 ಕೋಟಿ ರೂಪಾಯಿಯನ್ನ ಈ ಒಂದು ಎರಡನೇ ಕಂತಿನಲ್ಲಿ ಬಿಬಿಎಂಪಿ ತನ್ನ ಗುತ್ತಿಗೆದಾರರಿಗೆ ಬಾಕಿ ಉಳಿಸಿಕೊಂಡಿರುವಂತ ಮೊತ್ತದಲ್ಲಿ ಬಿಡುಗಡೆಯನ್ನ ಮಾಡಿರುವಂತದ್ದು ಈ ಹಿಂದೆ 60 ಕೋಟಿ ಬಿಡುಗಡೆ ಮಾಡಿತ್ತು ಇದೀಗ 73 ಕೋಟಿ ಬಿಡುಗಡೆ ಮಾಡಿದೆ ಒಟ್ಟಾರೆ 2021 ಮಾರ್ಚ್ನಿಂದ 2023 ಈ ಚುನಾವಣೆ ಆಗುವುದಕ್ಕೂ ಮೊದಲಿನವರೆಗೂ ಕೂಡ ಸುಮಾರು 2500 ಕೋಟಿ ರೂಪಾಯಿ ಮೊತ್ತವನ್ನ ಇದೀಗ ಬಿಬಿಎಂಪಿ ಅಧಿಕಾರಿಗಳಿಗೆ ಬಾಕಿ ಉಳಿಸಿಕೊಂಡಿರುವಂತದ್ದು ಈ ಪೈಕಿ ಆರ್ಆರ್ ನಗರ ವಲಯದಲ್ಲಿ ನಾವು ನೋಡೋದಾದ್ರೆ ಈಗ 4 ಕೋಟಿಯನ್ನ ಮಾತ್ರ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು ಉಳಿದಿರುವ ಹಾಗೆ ಎಸ್ಐಟಿ ತನಿಖೆ ಏನ್ ನಡೀತಾ ಇದೆ ಈ ಅವಧಿ 2021 ರಿಂದ ಈ ಒಂದು ಕಳೆದ ವಿಧಾನಸಭಾ ಚುನಾವಣೆ ನಡೆಯುವವರೆಗೂ ಕೂಡ ಅಕ್ರಮವಾಗಿ ಅಲ್ಲಿ ಬಿಲ್ ಅನ್ನ ಜನರೇಟ್ ಮಾಡ್ಕೊಳ್ಳಲಾಗಿದೆ ಅನ್ನುವಂತ ಒಂದು ತನಿಖೆ ನಡೀತಾ ಅದಾದ ಬಳಿಕ ಸಂಪೂರ್ಣವಾಗಿ ಬಿಲ್ ಅನ್ನ ಕ್ಲಿಯರ್ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಅವ್ರು ಹೇಳ್ತಾ ಇರುವಂತದ್ದು ಚೈತ್ರ ಓಕೆ ಧನ್ಯವಾದಗಳು ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯಾದ್ಯಂತ ಡೆಂಗಿ ಅಬ್ಬರ ಮಕ್ಕಳು ವೃದ್ಧರಿಗೆ ತೀವ್ರ ಜ್ವರ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಕೇಸ್ ಮುಂಜಾಗ್ರತಾ ಕ್ರಮಗಳು ಹೇಗಿವೆ ಇದೇ ಈ ಕ್ಷಣದ ವಿಶೇಷ ಡೆಡ್ಲಿ ಡೆಂಗಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್
ರಾಜ್ಯದ ಬಹುತೇಕ ಕಡೆ ಹೆಚ್ಚಾಗ್ತಾ ಇವೆ ಡೆಂಗಿ ಕೇಸ್ಗಳು. ತುಮಕೂರಿನಲ್ಲೂ ಕಳೆದ 10 ತಿಂಗಳಲ್ಲಿ 183 ಡೆಂಗಿ ಕೇಸ್ಗಳು ಪತ್ತೆಯಾಗಿದೆ. ಡೆಂಗಿ ತಡೆಗಟ್ಟಲು ಆರೋಗ್ಯ ಇಲಾಖೆಯಿಂದ ಲಾರ್ವಾ ಸಮೀಕ್ಷೆ ನಡೆಸಲಾಗ್ತಾ ಇದೆ. ರಾಜ್ಯದ ಬಹುತೇಕ ಕಡೆ ಈಗ ದಿನದಿಂದ ದಿನಕ್ಕೆ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾ ಇರುವಂತದ್ದು. ತುಮಕೂರಿನಲ್ಲೂ ಕಳೆದ 10 ತಿಂಗಳಲ್ಲಿ 183 ಡೆಂಗಿ ಕೇಸ್ಗಳು ಪತ್ತೆಯಾಗಿದೆ. ಡೆಂಗಿಯನ್ನು ತಡೆಗಟ್ಟೋದಕ್ಕೆ ಆರೋಗ್ಯ ಇಲಾಖೆಯಿಂದ ಲಾರ್ವಾ ಸಮೀಕ್ಷೆಯನ್ನು ನಡೆಸಲಾಗ್ತಾ ಇದೆ. ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇದ್ದೀವಿ. ಕಳೆದ ಒಂದು ವಾರದಿಂದ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗ್ತಾ ಇದೆ, ಹಾಗೆ ಯಾವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ಸದ್ಯಕ್ಕೆ ಅಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಆಸ್ಪತ್ರೆ ಕೂಡ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಂಡಿದೆ ಅನ್ನುವಂತದ್ದನ್ನ ಈಗ ಡೆಂಗು ಜ್ವರದ ಬಗ್ಗೆ ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಟೋಟಲ್ 183 ಕೇಸ್ಗಳು ಕನ್ಫರ್ಮ್ ಆಗಿರೋ ಡೆಂಗು ಪ್ರಕರಣಗಳು ಕಂಡು ಬಂದಿವೆ. ಹಾಗೆ ಫೀವರ್ ಸರ್ವೆನೂ ಕೂಡ ಆಗಿರುತ್ತದೆ. ನಮ್ಮಲ್ಲಿ ಈಗ ಆಲ್ರೆಡಿ 5102 ಜ್ವರ ಪ್ರಕರಣಗಳನ್ನು ಪರೀಕ್ಷೆಗೊಳಪಡಿಸಿದ್ದು, ಅದರಲ್ಲಿ 183 ಕೇಸ್ಗಳು ನಾವು ಡೆಂಗು ಪ್ರಕರಣ ಅಂತ ಹೇಳಿಬಿಟ್ಟು ದೃಢೀಕರಿಸಿದೆ. ನಂತರ ಯಾವುದೇ ರೀತಿಯ ಸಾವುಗಳು ಸಂಭವಿಸಿಲ್ಲ. ಯಾವುದು ಡೆಂಗೆ ಜ್ವರದಿಂದ ಮನೆಯಲ್ಲಿ ಶೇಖರಣೆ ಇಟ್ಕೊಂಡಿರುವಂಥ ನೀರುಗಳನ್ನು ಮುಚ್ಚಿರಬೇಕು, ಯಾವುದೇ ಕಾರಣಕ್ಕೂ ಓಪನ್ ಬಿಡಬಾರ್ದು, ಮುಚ್ಚಿರಬೇಕು. ಮತ್ತೆ ಕಾಲಕಾಲಕ್ಕೆ ಅದನ್ನು ತೊಳೆದು ಹೊಸ ನೀರುಗಳನ್ನು ಶೇಖರಿಸಿಟ್ಕೊಳ್ಬೇಕು, ವಿನಃ ಬಹಳ ದಿನಗಳ ಕಾಲ ಇಡಬಾರ್ದು ಅಂತ ಕೇಳ್ಕೊಳ್ತೀನಿ. ಸುತ್ತಮುತ್ತಲಿನ ಪರಿಸರದಲ್ಲಿ ನೀರು ನಿಲ್ಲುವಂತ ಪರಿಸ್ಥಿತಿ ಇರಬಾರ್ದು. ಅದೇ ರೀತಿ ಈ ತೆಂಗಿನ ಚಿಪ್ಪುಗಳು ಅಥವಾ ಟೈರ್ಗಳು ಅಲ್ಲಿ ಕೂಡ ನೀರು ನಿಂತು ಮತ್ತೆ ಮನೆ ಮೇಲೆ ನೀರು ನಿಂತು ಸೊಳ್ಳೆ ಉತ್ಪತ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ಆಲ್ರೆಡಿ ನಮ್ಮ ಆರೋಗ್ಯ ಇಲಾಖೆಯಿಂದ ಪ್ರತಿ ಶುಕ್ರವಾರನೂ ಕೂಡ ಮನೆ ಮನೆಗಳಿಗೆ ಭೇಟಿ ನೀಡಿ ಲಾರ್ವಾ ಸರ್ವೆ ಅಂತ ಮಾಡ್ತೀವಿ. ಐಇಸಿ ಆಕ್ಟಿವಿಟಿ ಅಂದ್ರೆ ಅವರಿಗೆ ಆರೋಗ್ಯ ಶಿಕ್ಷಣ ನೀಡುವಂತ ಕಾರ್ಯ ಪ್ರತಿ ಮನೆ ಮನೆಗಳಿಗೂ ಭೇಟಿ ನೀಡಿ ಪ್ರತಿ ಶುಕ್ರವಾರ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಡೆಂಗಿ ಸೋಂಕಿತರ ಚಿಕಿತ್ಸೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿಠಲ್ ಪ್ರತ್ಯಕ್ಷ ವಿವರಣೆ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿರತಕ್ಕಂಥದ್ದು. ಈಗ ಏನೋ ತುಮಕೂರು ಜಿಲ್ಲಾದ್ಯಂತ ನಾವು ಸ್ಟಾಟಿಸ್ಟಿಕ್ಸ್ ನೋಡೋದಾದರೆ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು 183 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು. ತಾಲೂಕು ವಾರ್ಗಳು ಕೂಡ ಒಂದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಏನು ಮುಂಗಾರು ಆರಂಭದ ದಿನದಿಂದ ಇಲ್ಲಿವರೆಗೂ ಕೂಡ ಒಂದು ಏನೋ ಆ ಡೆಂಗ್ಯೂ ಪ್ರಕರಣ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಈಗ ನಾನು ಆ ತುಮಕೂರು ಜಿಲ್ಲಾಸ್ಪತ್ರೆಯ ಒಂದು ವಾರ್ಡ್ನಲ್ಲಿದ್ದೀನಿ. ನೀವು ಗಮನಿಸ್ಬೋದು ಈಗ ಆಲ್ರೆಡಿ ಏನು ಹಲವಾರು ಏನು ಜ್ವರದಿಂದ ಹಲವು ರೀತಿ ಜ್ವರದಿಂದ ವೈರಲ್ ಫೀವರ್ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯ ಫೀವರ್ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಈ ಥರ ಇದೇ ರೀತಿ ಜ್ವರಗಳಿಂದ ಬಳಲ್ತಿರೋರನ್ನ ನೋಡ್ಬೋದು. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಡಿಸ್ಟಿಕ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋಂಥಕ್ಕಂಥದ್ದು. ಈಗ ನಾವು ತಾಲೂಕುವರು ಸ್ಟಾಟಿಸ್ಟಿಕ್ಸ್ ನೋಡೋದಾದರೆ ತುಮಕೂರು ನಗರ ಮತ್ತು ತುಮಕೂರು ಗ್ರಾಮಾಂತರ ಒಟ್ಟು ಸೇರಿ 78 ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು, ಅಂದರೆ ಪಾಸಿಟಿವ್ ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿರ್ತಕ್ಕಂಥದ್ದು. ಕೊರಟಗೆರೆ 11 ಪ್ರಕರಣಗಳು ಮತ್ತು ಏನು ಮಧುಗಿರಿ ತಾಲೂಕಿನಾದ್ಯಂತ 15, ಪಾವಗಡದಲ್ಲಿ 5, ಇನ್ನು ಶಿರಾದಲ್ಲಿ 14, ಗುಬ್ಬಿಯಲ್ಲಿ 17 ಪ್ರಕರಣಗಳು, ಕುಣಿಗಲ್ 6 ಮತ್ತು ತಿಪ್ಟೂರು 3 ಪ್ರಕರಣಗಳು, ಚಿಕ್ಕನಾಯಕನಹಳ್ಳಿಯಲ್ಲಿ 12 ಪ್ರಕರಣಗಳು, ತುರುವೇಕೆರೆಯಲ್ಲಿ 5 ಪ್ರಕರಣಗಳು, ಮತ್ತು ಅದರ್ಸ್ ಅಂದರೆ ಬೇರೆ ಬೇರೆ ರಾಜ್ಯದಿಂದ ಮತ್ತು ಬೇರೆ ಬೇರೆ ರಾಜ್ಯದಿಂದ ಬಂದು ಈ ಒಂದು ಏನು ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಮತ್ತು ಆ ಜಿಲ್ಲೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ, ಅವ್ರದ್ದು 15 ಪ್ರಕರಣ ಅಂತಲೇ ಹೇಳ್ಬೋದು. ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಪ್ರತಿ ಬೆಡ್ಡಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದು ಆ ಜ್ವರದಿಂದ ನಳತಿರೋರಿಗೆ ಸಾಕಷ್ಟು ರೀತಿಯಲ್ಲಿ ಒಂದು ಬೆಡ್ ಅರೇಂಜ್ಮೆಂಟ್ ಮಾಡಿರೋದು ಮತ್ತು ಚಿಕಿತ್ಸೆಯನ್ನು ಕೂಡ ಉತ್ತಮ ಗುಣಮಟ್ಟದಲ್ಲಿ ಕೊಡ್ತಾ ಇರತಕ್ಕಂಥದ್ದು. ಈಗ ನಮ್ಮೊಂದಿಗೆ ತುಮಕೂರು ಜಿಲ್ಲಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಸರ್ಜನ್ ಆಗಿರ್ತಕ್ಕಂಥ ಡಾಕ್ಟರ್ ವೀಣಾ ಅವರು ಇದ್ದಾರೆ, ಬನ್ನಿ ಯಾವ ರೀತಿ ಇಲ್ಲಿ ಒಂದು ಪ್ರಿಕಾಕ್ಷನ್ ಇದೆ ಮತ್ತು ಇಲ್ಲಿನ ಡೆಂಗ್ಯೂ ಕೇಸಸ್ ಯಾವ ಮಟ್ಟದಲ್ಲಿದೆ ಅಂತ ಕೇಳೋಣ. ಮೇಡಮ್, ಈಗ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟು ಡೆಂಗ್ಯೂ ಕೇಸಸ್ ಇದೆ ಮತ್ತು ಇಲ್ಲಿ ಯಾವ ರೀತಿ ಒಂದು ಚಿಕಿತ್ಸೆ ಕೊಡಲಾಗ್ತಾ ಇದೆ? ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ತುಮಕೂರು ತಾಲೂಕಿದ್ರಲ್ಲಿ ಆನ್ ಎನ್ ಎವರೇಜ್ ಈಗ ಒಂದು 70 ಜನ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಇದರಲ್ಲಿ ನಮ್ಮ ಹಂತಕ್ಕೆ ಬರೋದಂದರೆ ಪ್ರೈಮರಿ ಲೆವೆಲ್ ಕ್ರಾಸ್ ಮಾಡಿ ಅಲ್ಲಿ ಚಿಕಿತ್ಸೆಗಳು ಈ ವೈರಲ್ ಹಂತದಲ್ಲಿದ್ದಾಗ ಚಿಕಿತ್ಸೆಗಳು ಸಿಗದೇ ಇರೋ ಒಂದು ಹಂತದಲ್ಲಿ ಇವಾಗ ಈ ಪ್ಲೇಟ್ಲೆಟ್ ಕೌಂಟ್ ಏನು ಕಡಿಮೆ ಆದಾಗ ಥ್ರೊಂಬೋಸೈಟೋಪಿನಿಯಾ ಅಂತ ಹೇಳ್ತೀವಲ್ಲ, ಆ ಹಂತದಲ್ಲಿ ರೋಗಿಗಳು ನಮ್ಮಲ್ಲಿ ಬರ್ತಾರೆ. ಸೊ ಅಲ್ಲಿ ಬಂದಾಗ ಏನಾಗುತ್ತೆ, ನಾವು ಫಸ್ಟು ಫೀವರ್ ಮ್ಯಾನೇಜ್ಮೆಂಟ್ ಅಂದರೆ ಅವರು ಇನಿಷಿಯಲಿ ಡೆಂಗ್ಯೂ ಸ್ಟೇಜ್ ಅಂತ ಹೇಳ್ತೀವಿ ನಾವು, ಡೆಂಗ್ಯೂ ಫೀವರ್, ಆಮೇಲೆ ನೆಕ್ಸ್ಟು ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ರೋಗಿಯಲ್ಲಿರುವಂಥ ಒಂದು ಬಿಳಿ ರಕ್ತ ಕಣಗಳು ಕಡಿಮೆ ಆದಾಗ ಅಥವಾ ಡೆಂಗ್ಯೂ ಹೆಮರೋಜಿಕ್ ಫೀವರ್ ಅಂತ ಹೇಳಿ ಆ ಹಂತದಲ್ಲಿ ಬಂದಾಗ ಪ್ಲೇಟ್ಲೆಟ್ ಬಿಳಿ ರಕ್ತ ಕಣಗಳ ಸಂಖ್ಯೆ ಅಧಿಕವಾಗಿ ಇಳಿಮುಖವಾದಾಗ ನಾವಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಅವರನ್ನು ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ನಾವೊಂದು ಬಿಳಿ ರಕ್ತ ಕಣಗಳ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತೀವಿ. ಆಮೇಲೆ ನಮ್ಮ ಫಿಸಿಷಿಯನ್ಸ್ ಅದಕ್ಕೆ ತಕ್ಕಂಥ ಅವ್ರಿಗೇನು
ಓರಲ್ ಫ್ಲೂಯಿಡ್ಸು, ಆಮೇಲೆ ಐ ವಿ ಇನ್ಫ್ಯೂಷನ್ ಆಫ್ ಪ್ಯಾರಾಸೆಟಮಾಲ್ಸು, ಆಮೇಲೆ ಸಿಂಗಲ್ ಯೂನಿಟ್ ಟ್ರಾನ್ಸ್ಫ್ಯೂಷನ್ನು, ಮಲ್ಟಿ ಡೋನರ್ಸು, ಪ್ಲೇಟ್ಸನ್ನು ನಮ್ಮ ರಕ್ತನಿಧಿ ಕೇಂದ್ರದಲ್ಲಿ, ಜಿಲ್ಲಾ ಆಸ್ಪತ್ರೆಯಲ್ಲಿರುವಂಥ ರಕ್ತನಿಧಿ ಕೇಂದ್ರದಲ್ಲೇ ಪ್ಲೇಟ್ಲೆಟ್ಸು ಆಮೇಲೆ ಸಪ್ರೇಷನ್ ಯೂನಿಟ್ಸ್ ಇರೋದ್ರಿಂದ ನಾವು ಅವ್ರಿಗೆ ಪ್ಲೇಟ್ ಸೈಸಲ್ಲೇ ಟ್ರಾನ್ಸ್ಫ್ಯೂಷನ್ ಮಾಡಿ ಬಂದು ಅವ್ರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದಮೇಲೆ. ಯಾಕಂದರೆ ನಾವೆಲ್ಲ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸ್ ಮೈನಾರಿಟೀಸ್ ನಾವು ಎಲ್ಲ ನೊಂದಿರೋರೆ. ಫಾರ್ ಎಕ್ಸಾಂಪಲ್ ಮುಸಲ್ಮಾನರ ಸಮಾಜ 80% ನಮಗೆ ಮತ ಹಾಕಿದ್ದಾರೆ, ಕೇವಲ 2 ಮಂತ್ರಿ ಸ್ಥಾನ ಸಿಕ್ಕಿದೆ. ಲಂಬಾಣಿ ಸಮಾಜದಿಂದ ನಾವು ಬಂದಿದ್ವಿ, 1972 ನಂತರ ಮೊದಲನೇ ಬಾರಿಗೆ ಲಂಬಾಣಿ ಸಮಾಜಕ್ಕೆ ಮಂತ್ರಿ ಮಂಡಳ. 24ನೇ ವೀರಶೈವ ಮಹಾ ಅಧಿವೇಶನಕ್ಕೆ ದಿನಾಂಕ ಫಿಕ್ಸ್ ಆಗಿದೆ. ಡಿಸೆಂಬರ್ 23-24ರಂದು ದಾವಣಗೆರೆಯಲ್ಲಿ ಮಹಾ ಅಧಿವೇಶನ ನಡೆಯಲಿದೆ. ಈ ಬಗ್ಗೆ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ದಾವಣಗೆರೆಯ ಎಂಬಿಎ ಮೈದಾನದಲ್ಲಿ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಮಹಾ ಅಧಿವೇಶನ ನಡೆಯಲಿದೆ. ಲಿಂಗಾಯತ ಅಧಿಕಾರಿಗಳ ಕಡೆಗಣನೆ ಅನ್ನೋದು ಶಾಮನೂರು ಶಿವಶಂಕರಪ್ಪ ಆರೋಪ. ಇದಕ್ಕೆ ಎಂಒಸಿ ಎಚ್ ವಿಶ್ವನಾಥ್ ರಿಯಾಕ್ಟ್ ಮಾಡಿದ್ದಾರೆ. ಕೆಳವರ್ಗದ ದಕ್ಷತೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲವೇ ಅಂತ ಪ್ರಶ್ನಿಸಿದ್ದಾರೆ. ದಕ್ಷತೆ ಮೇಲೆ ಆಯಾಕಟ್ಟಿನ ಜಾಗದಲ್ಲಿ ಕೂರಿಸಬೇಕು ಎಂದಿದ್ದಾರೆ. ನೆಟ್ವರ್ಕ್ 18 ಸೌತ್ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಅವರು ವಿಶ್ವನಾಥ್ ಅವರನ್ನು ಮಾತನಾಡಿಸಿದ್ದಾರೆ. ಗಣತಿಯನ್ನು ನಾವು ಒಪ್ಪಲ್ಲ, ಈಗ ಮಾಡಿರೋ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ, ಸರಿಯಾಗಿಲ್ಲ, ಅದನ್ನು ನಾವು ಒಪ್ಪಲ್ಲ ಅಂತ ವೀರಶಿವ ಲಿಂಗಾಯತ್ ಮಹಾಸಭಾದವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಹೊಸ ಜಾತಿ ಗಣತಿ ಮಾಡಿದ್ರೆ ವೈಜ್ಞಾನಿಕವಾಗಿ ಒಪ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಸಬೂಬು ಸಬೂಬು. ನಾನು ಓದಿದೆ ಶಾಮನೂರು ಶಿವಶಂಕರಪ್ಪನವರು, ಇದು ಎಷ್ಟು ಮಟ್ಟಿಗೆ ಒಂದು ಜಾತಿ ಅಧಿಕಾರಿಗಳು ನೀವು ಕೊಡಲಿಲ್ಲ ಅಂತಂದರೆ, ಹಾಗಾದರೆ ಕೆಳವರ್ಗಗಳಲ್ಲಿ ನಮ್ಮ ವರ್ಗಗಳಲ್ಲಿ ಅವನ ದಕ್ಷತೆಗೆ, ಒಬ್ಬ ಅಧಿಕಾರಿಯ ದಕ್ಷತೆಗೆ ಪ್ರಾಮಾಣಿಕತೆಗೆ ಬೆಲೆ ಇರಲ್ವೇ? ಅದರಲ್ಲೂ ನೀವು ಜಾತಿ ಮಾಡ್ತೀವಿ ಅಂತಂದು ಹೋದಾಗ ಎಲ್ಲಿ ನಿಂತ್ಕೋಬೇಕಿದೆ? ಈಗ ಜಾತಿ ಗಣತಿಯನ್ನು ನಾವು ಒಪ್ಪಲ್ಲ. ಎಚ್ ವಿಶ್ವನಾಥ್ ಅವರ ಸಂಪೂರ್ಣ ಸಂದರ್ಶನ ಇವತ್ತು ಸಂಜೆ 7ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಹೊಸ ಮದ್ಯದ ಅಂಗಡಿ ತೆರೆಯುವ ವಿಚಾರ ಕುರಿತು ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಹೊಸ ಮದ್ಯದ ಅಂಗಡಿ ತೆರೆಯಲ್ಲ, ಸಚಿವರು ಚಿಂತನೆ ನಡೆಸಿದ್ದಾರೆ ಅಷ್ಟೇ, ಅನುಮತಿ ಕೊಡಲ್ಲ ಅಂತ ಸಿಎಂ ಹೇಳಿದ್ದಾರೆ. ಈತ ಡಿಕೆಶಿ ಮಾತನಾಡಿ, ಹಳ್ಳಿ ಹಳ್ಳಿಗಳಲ್ಲಿ ನಾವು ಬಾರ್ ತೆಗೆಯೋದಿಲ್ಲ, ಎಲ್ಲರೊಂದಿಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ, ಕುಡಿಯುವುದನ್ನ ಯಾರು ತಪ್ಪಿಸಲು ಆಗಲ್ಲ ಅಂತ ಡಿಕೆಶಿ ಹೇಳಿದ್ದಾರೆ. ಚಿಂತನೆ ಮಾಡ್ತೀವಿ ಅಂತ ಹೇಳಿದವರು ಮಿನಿಸ್ಟ್ರು, ಬಟ್ ನಾವು ತೆಗೆಯಲ್ಲ. ಚಿಂತನೆ ಮಾಡ್ತೀವಿ ಅಂತ ಹೇಳಿದವರು ಮಿನಿಸ್ಟ್ರು, ಬಟ್ ನಾವು ತೆಗೆಯಲ್ಲ. ಸಾವಿರ ಮದ್ಯದ ಅಂಗಡಿಗಳು ತೆಗಿಬೇಕು. ಸಿ ನೋಡಿಯಪ್ಪ, ಅದು ಸರ್ಕಾರದ ಫೈನಾನ್ಸ್ ಮಿನಿಸ್ಟ್ರಿಲಿ ತೀರ್ಮಾನ. 30 ವರ್ಷದಿಂದನೇ ವರೆಗೂ ಯಾವುದು ಹೊಸ ಅಂಗಡಿಗಳನ್ನ ಕೊಟ್ಟಿಲ್ಲ. ಏನಾಗ್ತಾ ಇದೆ, 4 ಕೋಟಿ 5 ಕೋಟಿಗೆ ಕೆಲವು ಮಧ್ಯಮ ಅಂಗಡಿಗಳನ್ನ ಅವ್ರ ಲೈಸೆನ್ಸ್ಗಳನ್ನ ಮಾರ್ತಾ ಇದ್ದಾರೆ. ಹೆಚ್ಚಿಗೆ ಜನರಿಗೆ ಉದ್ಯೋಗ ಕೊಡಬೇಕು, ಅದಕ್ಕೆ ಎಲ್ಲಿ ಮಾಡಬೇಕು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಹಳ್ಳಿಯಲ್ಲೆಲ್ಲ ಮಾಡಬೇಕು ಅಂತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ತಂಡ ಅಧ್ಯಯನ ಮಾಡ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಬರ ವೀಕ್ಷಣೆ ಬಗ್ಗೆ ಭಾರಿ ಟೀಕೆ ವ್ಯಕ್ತವಾಗ್ತಾ ಇದೆ. ಬರ ವೀಕ್ಷಣೆಯಲ್ಲೂ ರಾಜಕೀಯ ಶುರುವಾಗಿದೆ ಅಂತ ಜನರು ಕಿಡಿಕಾರಿದ್ದಾರೆ. ಕೇವಲ 3 ತಾಲೂಕುಗಳಿಗೆ ಸೀಮಿತ ಮಾಡಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಕೆಎನ್ ರಾಜಣ್ಣ, ಡಾಕ್ಟರ್ ಪರಮೇಶ್ವರ್, ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಫೋಟೋ ಹಾಕಿ ಟೀಕೆ ಮಾಡುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೋಜನೂರು ಜಮೀನಿನಲ್ಲಿ ಕೇಂದ್ರ ತಂಡ ಹಾನಿಯಾಗಿರುವ ಗೋವಿನ ಜೋಳ ವೀಕ್ಷಣೆ ಮಾಡಿದೆ. ಈ ವೇಳೆ ರೈತ ಮಹಿಳೆಯರು ಬರ ಅಧ್ಯಯನ ತಂಡದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಸಾಕಷ್ಟು ಆಸ್ತಿ ಇದೆ, ಆದರೂ ರೈತರ ಮಕ್ಕಳಿಗೆ ಹೆಣ್ಣು ಸಿಕ್ತಿಲ್ಲ, ದಿನೇ ದಿನೇ ಸಾಲ ಹೆಚ್ಚಾಗ್ತಾ ಇದೆ ಅಂತ ಗೋಳಾಡಿದ್ದಾರೆ. ಇತ್ತ ಕೊಪ್ಪಳ ಜಿಲ್ಲೆಯಲ್ಲೂ ಬರ ಅಧ್ಯಯನ ತಂಡ ಪರಿಶೀಲನೆ ನಡೆಸ್ತಾ ಇದೆ. ಆದರೆ ತಂಡಕ್ಕೆ ಬರ ತೋರಿಸಲು ಜಿಲ್ಲಾಡಳಿತ ಆಯ್ಕೆ ತಪ್ಪಾಗಿದೆಯಂತೆ. ಬಹುತೇಕ ಕಡೆ ಹಸಿರು ಇರುವ ಪ್ರದೇಶವನ್ನು ತೋರಿಸಿ ಜಿಲ್ಲಾಡಳಿತ ಎಡವಿದೆ. ಬೆನಕನಾಳದಲ್ಲಿ ರೈತನ ಅಳಲು ಕೇಳದೆ ಬರ ಅಧ್ಯಯನ ತಂಡ ಕಾಟಾಚಾರಕ್ಕೆ ಪರಿಶೀಲನೆ ಮಾಡಿದೆ. ವಿಜಯಪುರ ಜಿಲ್ಲೆಯಲ್ಲೂ ಬರ ಅಧ್ಯಯನ ನಡೆಯಿತು. ಬಬಲೇಶ್ವರ ತಾಲೂಕಿನ ವಿವಿಧ ಗ್ರಾಮಗಳ ಜಮೀನುಗಳಲ್ಲಿ ಅಧಿಕಾರಿಗಳು ತರಾತುರಿಯಲ್ಲೇ ವೀಕ್ಷಣೆ ಮಾಡಿದರು. ಇದಕ್ಕೆ ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಬೆಳಗಾವಿಯ ಸವದತ್ತಿಗೆ ಕೇಂದ್ರ ಬರ ಅಧ್ಯಯನ ತಂಡ ಭೇಟಿ ನೀಡಿತು. ಈ ವೇಳೆ ವಿಷದ ಬಾಟಲಿ ಹಿಡಿದು ರೈತ ಅಪ್ಪ ಸಾಹೇಬ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 40 ಎಕರೆಯಲ್ಲಿ ಬೆಳೆದ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಆತ್ಮಹತ್ಯೆಯೊಂದೇ ಮಾರ್ಗ ಅಂತ ವಿಷ ಕುಡಿಯಲು ಯತ್ನಿಸಿದ್ದಾರೆ. ತಕ್ಷಣ ಪೊಲೀಸರು ವಿಷದ ಬಾಟಲಿ ಕಸಿದುಕೊಂಡಿದ್ದಾರೆ. ಹಿತಾಸಕ್ತಿಗಳು ಯಾರು, ಅವರ ಉದ್ದೇಶ ಏನು? ಮುಖ್ಯಮಂತ್ರಿಗಳ ವಿರುದ್ಧ ಪಕ್ಷದ ನಾಯಕತ್ವದ ವಿರುದ್ಧ ಶಾಮುಶ್ರೀಂದ್ರಪುರ ಮಾತಾಡಿದರು. ಪಕ್ಷ ರಾಜಕಾರಣ ಸತ್ತು ಹೋದಾಗ ವ್ಯಕ್ತಿ ರಾಜಕಾರಣ ಮೀಗಯ್ಯ. ವೆಲ್ಕಮ್ ಬ್ಯಾಕ್. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೆಚ್ಚುತ್ತಲೇ ಇದೆ ಡೇಂಜರ್ ಡೆಂಗಿ ಕೇಸ್ಗಳು. ಜಿಲ್ಲೆಯಲ್ಲಿ ಈವರೆಗೂ 20,102 ಶಂಕಿತರಲ್ಲಿ 193 ಡೆಂಗಿ ಕೇಸ್ಗಳು ದೃಢಪಟ್ಟಿದೆ. ಸೆಪ್ಟೆಂಬರ್ 1 ತಿಂಗಳಲ್ಲಿ 47 ಡೆಂಗಿ ಪ್ರಕರಣಗಳು ಪತ್ತೆಯಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲೂ ಕೂಡ ಡೇಂಜರ್ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾನೆ ಇದೆ. ಇದನ್ನು ತಡೆಗಟ್ಟುವಲ್ಲೂ ಕೂಡ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಜಿಲ್ಲೆಯಲ್ಲಿ ಈವರೆಗೂ 20,102 ಶಂಕಿತರಲ್ಲಿ ಈಗ ದೃಢಪಟ್ಟಿರೋದು 193 ಡೆಂಗಿ ಕೇಸ್ಗಳು. ಸೆಪ್ಟೆಂಬರ್ 1 ತಿಂಗಳಲ್ಲಿ 47 ಡೆಂಗಿ ಪ್ರಕರಣಗಳು ಪತ್ತೆಯಾಗಿದೆ. ಚಿತ್ರದುರ್ಗ ನಗರದಲ್ಲಿ ಸ್ವಚ್ಛತೆ ಇಲ್ಲದೆ ಡೆಂಗಿ ಕೇಸ್ಗಳು ಹೆಚ್ಚಳ ಆಗ್ತಾ ಇದೆ. ನಗರ ಹಳ್ಳಿಗಳಲ್ಲಿ ಜಿಲ್ಲಾಡಳಿತದಿಂದ ಜಾಗೃತಿ ರಥ ಸಂಚಾರ ಕೂಡ ಮಾಡಲಾಗ್ತಾ ಇದೆ ಅರಿವನ್ನು ಮೂಡಿಸೋದಕ್ಕೆ. ಆದರೆ ಕೊಳಚೆ ಪ್ರದೇಶಗಳಲ್ಲಿ ಫಾಗಿಂಗ್ ಮಾಡದೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ನನಗೆ ಜ್ವರ ಬಂದಿದ್ವಾ, ಫಸ್ಟು ಚೆಕಪ್ ಮಾಡ್ಸಕ್ಕೆ ಹೋದ ಡಾಕ್ಟ್ರು ಅಂದರು ಡೆಂಗಿ ಆಗಿದೆ ಅಂತ. ಬ್ಲಡ್ ಇದು ಹೇಳಿದಾಗ ಡೆಂಗಿ ಆಗಿದೆ ಅಂದರು. ನಮ್ಮ ಅಪ್ಪ ನಮ್ಮ ಅಮ್ಮ ಅಡ್ಮಿಟ್ ಮಾಡಿಸಿದ್ರು. 3 ದಿವಸ ಆಯಿತು. ಫುಲ್ಲು ಸೀರಿಯಸ್ ಆಗಿದ್ದೆ. ಇವಾಗ ಒಂದು ಸ್ವಲ್ಪ ಇದ್ದು ಓಡಾಡ್ತಿದ್ದೆ. ಕೊಡ್ತಿದ್ದಾರೆ ಸರ್. ಆಮೇಲೆ ಸೆಪ್ಟೆಂಬರ್ ತಿಂಗಳಿಗೆ ನಾವು ನೋಡಿದಾಗ 47 ಕೇಸ್ಗಳಷ್ಟೇ ಕನ್ಫರ್ಮ್ ಆಗಿದೆ ಈ ಸಾರಿ. ಟೋಟಲ್ ನಾವು ಸಸ್ಪೆಕ್ಟೆಡ್ ಮಾಡಿದ್ದು 395ಕ್ಕೆ ಒಂದು 47 ಕನ್ಫರ್ಮ್ ಆಗಿದೆ. ಇದನ್ನು ನಾವು ಕಳೆದ ವರ್ಷ 2022 ಇದೇ ತಿಂಗಳು ಸೆಪ್ಟೆಂಬರ್ ಮಾಹೆಗೆ ನಾವು ಇದು ಮಾಡಿದಾಗ ಕಳೆದ ವರ್ಷ 77 ಕೇಸ್ಗಳು ಕನ್ಫರ್ಮ್ ಆಗಿತ್ತು. 649 ಕೇಸಸ್ ಸಸ್ಪೆಕ್ಟೆಡ್ ಇತ್ತು. ಆಮೇಲೆ ಕಳೆದ ವರ್ಷ ಇದೇ ಮಂತ್ ಎಂಡಿಗೆ 320 ಟೋಟಲ್ ಕೇಸಸ್ ಇತ್ತು. ಅದೇ ಈ ಸಾರಿಗೆ ಇದು 193 ಇದೆ. ನಮ್ಮಲ್ಲಿ ಚೆನ್ನಾಗಿ ಕಂಟ್ರೋಲಲ್ಲಿದೆ. ಸ್ವಲ್ಪ ಮಟ್ಟಿಗೆ ಈಗ ಆರಂಭಿಕವಾಗಿ ಸ್ವಲ್ಪ ಜಾಸ್ತಿ ಇದೆ, ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಪ್ರತಿ ವಾರನೂ ಒಂದೊಂದು ದಿವಸ ನಮ್ಮ ಅರ್ಬನ್ ಏರಿಯಾಗಳಲ್ಲಿ ಲಾರ್ವಾ ಸರ್ವೆ ಇದೆಲ್ಲ ನಡೀತಾ ಇದೆ. ಜೊತೆಗೆ ಅದರ ಜೊತೆಗೆ ನಾವು IEC ಆಕ್ಟಿವಿಟೀಸು ನಾವು ಮಾಡಿಸ್ತಾ ಇದ್ದೀವಿ. ಸದ್ಯ ಮುಂದುವರಿಯತೆ, ಬ್ರೇಕ್ ಆದ್ಮೇಲೆ. ಒಬ್ಬರನ್ನೊಬ್ಬರನ್ನ ಬೈಕೊಳ್ತಾ ಇದ್ರು ಎಲೆಕ್ಷನ್ ಸಂದರ್ಭದಲ್ಲಿ. ಈಗ ಅವ್ರಿಗೂ ಒಗ್ಗಟ್ಟಾಗಿದ್ದಾರೆ, NDA ಭಾಗ ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ ದೇವೇಗೌಡರ ಪಾತ್ರ ಇಲ್ಲ, ಇಲ್ಲ ಕುಮಾರಸ್ವಾಮಿ ಅವರ ಪಾತ್ರ. ಇಂದಿನ ಲೋಕಸಭಾ ಚುನಾವಣೆಯನ್ನ ಒಟ್ಟಾಗಿ ಎದುರಿಸ್ತೀವಿ. BJP ಮತ್ತು JDS ಒಂದಾಗಿರೋದು ಕಾಂಗ್ರೆಸ್. ಯಡಿಯೂರಪ್ಪನವರ ನಾಯಕತ್ವ ಏನಾಗ್ಬೋದು, ಅವರ ಪರಿಸ್ಥಿತಿ ಏನಾಗ್ಬೋದು? ಯಡಿಯೂರಪ್ಪನವರು ಗಾನ್ ಕೇಸ್ ಇನ್ BJP. ಇರುಚಾಟವಲ್ಲ, ವಸ್ತುನಿಷ್ಠ ಡಿಬೇಟ್. ನೇರ ಮಾತು, ನಿಷ್ಪಕ್ಷಪಾತ ನಿಲುವು. ಇಲ್ಲಿ ಟಿಪ್ಪು ಸುಲ್ತಾನು ಔರಂಗಜೇಬನ ಕಾಲದಲ್ಲಿಂದೇ ನಾವಿನ್ನು ಚರ್ಚೆ ಮಾಡಬೇಕಾ ಅಥವಾ ಇವತ್ತಿನ ವಿಚಾರಗಳಿಗೆ ಬರಬೇಕಾ? ನಿಖರ ವಿಶ್ಲೇಷಣೆಯ ಬದ್ಧತೆ. ಈಗ ಆಪರೇಷನ್ ಕಾಂಗ್ರೆಸ್ನವರು ಮಾಡಿದ್ರೆ ಅಪವಿತ್ರ, BJP ಅವರು ಮಾಡಿದ್ರೆ ಅಪವಿತ್ರ. ಹಾಗಾದ್ರೆ ಮಿಸ್ ಮಾಡ್ದೆ ನೋಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮತ್ತು ನಾಳೆ ಮೈಸೂರು ಜಿಲ್ಲೆ ಪ್ರವಾಸ ಮಾಡಲಿದ್ದಾರೆ. ಇವತ್ತು 10:30ಕ್ಕೆ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ಬೆಂಗಳೂರಿನಿಂದ ತೆರಳಲಿರುವ ಸಿಎಂ ನಾನಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹಮ್ಮಿಕೊಂಡಿರುವಂತಹ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ.
ಸಂಜೆ ಅರಣ್ಯ ಇಲಾಖೆಯ 69ನೇ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮದಲ್ಲೂ ಸಿಎಂ ಭಾಗಿಯಾಗಲಿದ್ದು, ಇವತ್ತು ರಾತ್ರಿ ಮೈಸೂರಲ್ಲೇ ಸಿಎಂ ಸಿದ್ದರಾಮಯ್ಯ ವಾಸ್ತವ್ಯ ಹೂಡಲಿದ್ದಾರೆ. ನಾಳಿದ್ದು ಸಹ ಸಿಎಂ ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದು, ನಾಡಿದ್ದು ಬೆಳಗ್ಗೆ ಸಿಎಂ ಬೆಂಗಳೂರಿಗೆ ವಾಪಸಾಗಲಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮುಖವನ್ನ ನವಯುಗದ ರಾವಣ ಎಂದು ಬಿಂಬಿಸಿರುವ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಇವತ್ತು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯಲಿರುವ ಪ್ರತಿಭಟನೆಯಲ್ಲಿ ಅನೇಕ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ಕಾಂಗ್ರೆಸ್ ಪ್ರತಿಭಟನೆ ಹಿನ್ನೆಲೆ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆದು ಉದ್ವಿಗ್ನಗೊಂಡಿದ್ದ ಶಿವಮೊಗ್ಗದ ರಾಗಿಗುಡ್ಡ ಸದ್ಯ ಶಾಂತವಾಗಿದೆ. ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಇವತ್ತು 144 ಸೆಕ್ಷನ್ ಮುಂದುವರೆಸಿದ್ದಾರೆ. ಕೆಎಸ್ಆರ್ಪಿ ತುಕಡಿಗಳು ರಾಗಿಗುಡ್ಡದಲ್ಲಿ ನಿಯೋಜನೆಗೊಂಡಿದ್ದು, ರಾಗಿಗುಡ್ಡಕ್ಕೆ ಬರುವ ಪ್ರತಿಯೊಂದು ವಾಹನಗಳನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಈ ಮಧ್ಯೆ ಹಿಂದೂ ಸಂಘಟನೆ ಮುಖಂಡ ನಿನ್ನೆ ಅರುಣ್ ಕುಮಾರ್ ಪುತ್ತಿಲ ರಾಗಿಗುಡ್ಡಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ. ಸರ್ಕಾರ ಇವತ್ತು ತಲವಾರು ಹಿಡಿದು ಮೆರವಣಿಗೆ ಮಾಡುವುದಕ್ಕೆ ಅವಕಾಶ ಕೊಡ್ತದೆ ಅಂತ ಹೇಳಿ, ಆದ್ರೆ ಇವತ್ತು ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಮತಾಂಧರಿಗೆ ಹಿಂದೂ ಸಮಾಜದ ಮನೆಗಳ ಮೇಲೆ, ಹಿಂದೂ ಸಮಾಜದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡೋದಕ್ಕೆ ಸಹಕಾರ ಕೊಡ್ತಾರೆ ಅಂತ ಹೇಳಿ, ಆದ್ರೆ ನಾನು ಮತ್ತೆ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮಲ್ಲೂ ಕೂಡ ತಲವಾರು ಇದೆ, ನಮ್ಮಲ್ಲೂ ಕೂಡ ಶಸ್ತ್ರಾಸ್ತ್ರ ಇದೆ. ಅನಿವಾರ್ಯ ಸಂದರ್ಭ ಬಂದ್ರೆ ಇದೇ ಶಸ್ತ್ರಗಳ ಮುಖಾಂತರ ಪ್ರತಿಕ್ರಿಯೆಯನ್ನ ಕೊಡೋದಕ್ಕೆ ಹಿಂದೂ ಸಮಾಜ ಸಿದ್ಧವಾಗಿದೆ ಅನ್ನತಕ್ಕಂತ. ಇನ್ನು ಗಲಭೆ ಸಂಬಂಧ ಶಿವಮೊಗ್ಗದ ಶಾಂತಿನಗರ ರಾಗಿಗುಡ್ಡದಲ್ಲಿ ನಿನ್ನೆಯೂ ಪೊಲೀಸರು ಮಹಜರು ಪ್ರಕ್ರಿಯೆ ನಡೆಸಿದ್ರು. ಗಲಾಟೆಯಲ್ಲಿ ಪುಡಿಯಾದ ಕಿಟಕಿ ಗಾಜು ಮತ್ತು ಗಲಭೆ ವೇಳೆ ಬಳಸಿದ ದೊಣ್ಣೆಯನ್ನ ಮಹಜರು ಮಾಡಿದ್ರು. 2000 ಮುಖಬೆಲೆಯ ನೋಟುಗಳ ವಿನಿಮಯಕ್ಕೆ ಆರ್ಬಿಐ ನೀಡಿದ್ದ ಅವಧಿ ಮುಗಿಯುವ ಹಂತಕ್ಕೆ ಬಂದಿದೆ. ಇವತ್ತು ಸಂಜೆಯವರೆಗಷ್ಟೇ 2000 ನೋಟಿಗೆ ನಾಳೆ ಅಂದ್ರೆ ಬೆಲೆ ಇರುತ್ತೆ. ನಾಳೆ 2000 ರೂಪಾಯಿ ನೋಟಿಗೆ ನಯಾ ಪೈಸೆ ಬೆಲೆನೂ ಇರಲ್ಲ. ಹೀಗಾಗಿ ನಿಮ್ಮ ಬಳಿ ಏನಾದರೂ 2000 ಮುಖಬೆಲೆಯ ನೋಟುಗಳಿದ್ರೆ ಇವತ್ತೇ ವಿನಿಮಯ ಮಾಡಿಕೊಳ್ಳಿ. ಇನ್ನು ಈ ಬಗ್ಗೆ ಮಾತನಾಡಿದ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್, ಪ್ರಸ್ತುತ ದೇಶದ ನಾಗರಿಕರ ಬಳಿ ಇರುವ ಸುಮಾರು 12,000 ಕೋಟಿ ಮೌಲ್ಯದ 2000 ನೋಟುಗಳು ವಾಪಸ್ ಬರಬೇಕಿದೆ ಎಂದಿದ್ದಾರೆ. ಮುಂದಿನ 2024 ಲೋಕಸಭೆ ಚುನಾವಣೆಗೆ ದಿಕ್ಸೂಚಿ ಎಂದೇ ಹೇಳಲಾಗುವ ಪಂಚರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ನಾಳೆ ದಿನಾಂಕ ಘೋಷಣೆ ಮಾಡುವ ಸಾಧ್ಯತೆ ಇದೆ. ರಾಜಸ್ಥಾನ, ಮಧ್ಯಪ್ರದೇಶ, ತೆಲಂಗಾಣ, ಮಿಜೋರಾಂ, ಛತ್ತೀಸ್ಗಢದಲ್ಲಿ ಚುನಾವಣೆ ದಿನಾಂಕ ಘೋಷಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ನವೆಂಬರ್ 2ನೇ ವಾರದಿಂದ ಡಿಸೆಂಬರ್ 1ನೇ ವಾರದವರೆಗೆ ವಿವಿಧ ಹಂತಗಳಲ್ಲಿ ಮತದಾನ ನಡೆಯಲಿದ್ದು, 2 ಅಥವಾ ವೆಲ್ಕಮ್ ಬ್ಯಾಕ್. ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಹೆಸರಿನ 40 ನಾನ್ ಎಸಿ ಸ್ಲೀಪರ್ ಬಸ್ಗಳಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಇವತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ 40 ಪಲ್ಲಕ್ಕಿ ಬಸ್ಗಳ ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಇವತ್ತೇ 100 ಸಾಮಾನ್ಯ ಬಸ್ಗಳಿಗೂ ಗ್ರೀನ್ ಸಿಗ್ನಲ್ ಸಿಗಲಿದೆ. 40 ಬಸ್ಗಳ ಪೈಕಿ 30 ಬಸ್ ರಾಜ್ಯದೊಳಗೆ ಸಂಚಾರ ಮಾಡಿದರೆ 10 ಬಸ್ಗಳು ಬೆಂಗಳೂರಿನಿಂದ ಹೊರ ರಾಜ್ಯಗಳಿಗೆ ಸಂಚಾರ ಮಾಡಲಿದೆ. ಕೆಎಸ್ಆರ್ಟಿಸಿ ಪಲ್ಲಕ್ಕಿ ಹೆಸರಿನ 40 ನಾನ್ ಎಸಿ ಸ್ಲೀಪರ್ ಬಸ್ಗಳಿಗೆ ಇವತ್ತು ಗ್ರೀನ್ ಸಿಗ್ನಲ್ ಕೊಡ್ತಾ ಇರುವಂತದ್ದು. ಈಗ ಚಾಲನೆ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸುತ್ತಾರೆ. ಸಿಎಂ ಸಿದ್ದರಾಮಯ್ಯ ಇವತ್ತು ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂಭಾಗ 40 ಪಲ್ಲಕ್ಕಿ ಬಸ್ಗಳ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಜಾತಿಗಣತಿ ವರದಿ ಬಿಡುಗಡೆ ಆಗಬೇಕು ಅಂತ ಎಂಎಲ್ಸಿ ವಿಶ್ವನಾಥ್ ಒತ್ತಾಯಿಸಿದ್ದಾರೆ. ಬಿಹಾರ ಸರ್ಕಾರ ಇಡೀ ದೇಶದ ಕಣ್ತೆರೆಸಿದೆ. ಸಾಂಸ್ಕೃತಿಕ, ಆರ್ಥಿಕ, ಸಾಮಾಜಿಕ ಗಣತಿ ಆಗಬೇಕು. ಸೌಲಭ್ಯ ಸವಲತ್ತುಗಳು ಸಿಗಲು ಗಣತಿ ಅಗತ್ಯ ಅಂತ ಹೇಳಿದ್ದಾರೆ. ನೆಟ್ವರ್ಕ್ 18 ಸೌತ್ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಅವರು ವಿಶ್ವನಾಥ್ ಅವರನ್ನು ಮಾತನಾಡಿಸಿದ್ದಾರೆ.
ಜಾತಿ ಗಣತಿ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ. ತಾವು ಜಾತಿ ಸಂಘಟನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಮೊನ್ನೆ ತಾವು ಸಿದ್ದರಾಮಯ್ಯನವರನ್ನ ಬೆಳಗಾವಿ ಕರ್ಕೊಂಡು ಹೋಗಿ ಅಂತಾರಾಷ್ಟ್ರೀಯ ಕುರುಬರ ಸಮ್ಮೇಳನ ಮಾಡಿ ಅದರಲ್ಲಿ ಸನ್ಮಾನವನ್ನು ಕೂಡ ಮಾಡಿದಿರಿ. ಹಾಗೂ ಹಿಂದುಳಿದ ಜಾತಿಗಳ ಪರವಾಗಿ 1978 ದನಿ ಎತ್ತಾ ಇರೋ ದೊಡ್ಡ ನಾಯಕರಲ್ಲಿ ನೀವು ಒಬ್ಬರು. ಈ ಜಾತಿ ಗಣತಿಗೆ ಪರ ವಿರೋಧ ಎರಡೂ ಇದೆ, ತಮ್ಮ ಅಭಿಪ್ರಾಯ ಏನು? ನಾನು ಈ ಸಂದರ್ಭದಲ್ಲಿ ಬಿಹಾರ ಸರ್ಕಾರವನ್ನು ಅಭಿನಂದಿಸ್ತೇನೆ. ಏಕೆಂತಂದರೆ ಈ ಜಾತಿವಾರು ಗಣತಿಯನ್ನು ಅವರು ಬಿಡುಗಡೆ ಮಾಡಿ ಕಣ್ ತೆರೆಸಿದ್ದಾರೆ. ಅವರಿಗಿಂತ ಮುಂಚೆಯೇ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕಾಂತರಾಜು ಕಮಿಷನ್ ಆಯಿತು. ಅಂತಂದರೆ ಕರ್ನಾಟಕದಲ್ಲಿ ಬದುಕು ಮಾಡುತ್ತಿರುವ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಸಾಂಸ್ಕೃತಿಕ ಶೈಕ್ಷಣಿಕ ಆರ್ಥಿಕ ಪ್ರಗತಿಯ ಬಗ್ಗೆ ಒಂದು ಸಮೀಕ್ಷೆ ಆಗಬೇಕು ಅಂತ. ನಿಜ, ಜನತಂತ್ರ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಗಳು ನಮಗೆ ಕೊಡಬೇಕಾದಂಥ ಸೌಲಭ್ಯಗಳನ್ನು ರಾಜಕೀಯ ಪ್ರಾತಿನಿಧ್ಯಗಳನ್ನು ಸಮೀಕ್ಷೆಯ ಮೇಲೆ ಕೊಡಬೇಕಾಗುತ್ತೆ. ಅಂಥ ಒಂದು ಸಮೀಕ್ಷೆಯನ್ನು ಮಾಡೋದಕ್ಕೂ ಕೂಡ ಸಿದ್ದರಾಮಯ್ಯ ಆದೇಶ ಮಾಡಿದ್ರು. ಆದರೆ ಅದು ಯಾಕೋ ಅದನ್ನು ಸ್ವೀಕಾರ ಮಾಡ್ತಕ್ಕಂಥ ಮತ್ತು ಒಪ್ಕೊಳ್ಳುವಂಥದ್ರಲ್ಲಿ ಅಷ್ಟೊತ್ತಿಗೆ ಚುನಾವಣೆ ಬಂತು ಅಂತ ಹೇಳ್ತಾರೆ. ಮತ್ತು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅದಕ್ಕೆ ಅಲ್ಲಿಯ ಕಾರ್ಯದರ್ಶಿ ಕೂಡ ಸಿಹಿ ಹಾಕಲಿಲ್ಲ ಅಂತಕ್ಕಂಥದ್ದು ಇದೆ. ಹೆಚ್ ವಿಶ್ವನಾಥ್ ಅವರ ಸಂಪೂರ್ಣ ಸಂದರ್ಶನ ಸಂಜೆ 7ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೆ ವೀಕ್ಷಿಸಿ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.